ಕಷ್ಟಪಟ್ಟಂತೆ. ಎಷ್ಟು ಸೋಮಶೇಖರ್ ಹೇಳಿದಾಗೆ ಮಂತ್ರಿಗಳು ವಿಸಿಟ್ ಮಾಡಬೇಕು, ತಪ್ಪು ಮಾಡಬೇಕು, ಆ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಲ್ಲಿ ನಾನು ಒಬ್ಬ ಫಲಾನುಭವಿ, ಸನ್ಮಾನ್ಯ ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಸೂಕ್ತವಾದಂತ ತನಿಖೆ ಆಗಬೇಕು. ಮಾನ್ಯ ಕೃಷ್ಣಬೈರೇಗೌಡರು ಸಾಹೇಬರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಪ್ರತಿನಿಧಿಗಳು ಅವರು ಇದನ್ನ ತಕ್ಷಣವಾಗಿ ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಸನ್ಮಾನ್ಯ ಸಭಾಧ್ಯಕ್ಷರ ಇನ್ನೊಂದು ಗಮನಕ್ಕೆ, ಇವರು ಸರ್ಕಾರ ಕಟ್ತಕ್ಕಂಥ ತೆರಿಗೆ ಒಂದು, ಕರೆಂಟ್ ಬಿಲ್ ಕಟ್ತಕ್ಕಂಥದ್ದೊಂದು, ಇದರಲ್ಲಿ ಟ್ಯಾಲಿ ಮಾಡಿದ್ರೆ ಎಷ್ಟು ಎಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈಗ ಹೊರೆ ಆಗಿದ್ದಾರೆ ಅನ್ನೋದು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಗುರು ಅಲ್ಲೇ ಒಂದು ಕುತ್ಕೊಳ್ಳಿ ಶ್ರೀನಿವಾಸ್. ಈಗ ಶ್ರೀನಿವಾಸ್ ಅವರು ಸಂತ್ರಸ್ತರ ಅಥವಾ ಫಲಾನುಭವಿಗಳ ಅಂತ ಸರ್ ಶ್ರೀನಿವಾಸ್ ನಾನು ಸಂತ್ರಸ್ತ ಫಲಾನುಭವಿ ಯಾಕೆ ಕೇಳ್ತಿಲ್ಲ? ನನ್ನ ಗ್ರಾಮದ ಬಗ್ಗೆ, ನಾನು ವಾಸ ಮಾಡ್ತಾ ಇರತಕ್ಕಂತ ಗ್ರಾಮ ಪಂಚಾಯತಿ ಬಗ್ಗೆ ಕಾಳಜಿ ಉಳ್ಳವನ ಕೇಳ್ತಾ ಇದ್ದೀನಿ. ಪಂಚಾಯತ್ ಸನ್ಮಾನ್ಯ ಸಭಾಧ್ಯಕ್ಷ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇವ್ರ ದಬ್ಬಾಳಿಕೆ ಯಾವ ರೀತಿ ಇದೆ ಅಂದ್ರೆ, ಪಂಚಾಯತಿರು ತೆರಿಗೆ ಕಟ್ಟಕ್ಕೆ ಪಿಡಿಒ ಹೋದ್ರೆ ಪಿಡಿಒನ್ನೇ ಎದುರಿಸೋ ಮಟ್ಟಕ್ಕೆ ಹೇಳಿದ್ರಲ್ಲ. ಈಗ ಮಂತ್ರಿ ಮಂದಿ ಉತ್ತರ ಕೊಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸೋಮಣ್ಣ ಅವರು ಹೇಳಿರೋದು ಎಲ್ಲ ನಿಜಾನೇ. ಬಹುಶಃ ಅವ್ರು ಮರ್ತೋಗಿದ್ದಾರೆ. ನಾನು ಅವ್ರ ಜೊತೆಗೆ ಈ ಕ್ವಾರಿಗೆ ಹೋಗಿ ನಾನು ಹೋಗಿದ್ದೀನಿ ಅಲ್ಲಿ. ಅವ್ರು ಮರ್ತೋಗಿದ್ದಾರೆ ಅಷ್ಟೇ. ನಾನು ಮಂತ್ರಿ ಆಗಿದ್ದಾಗ, ಅವರು ಶಾಸಕರಾಗಿದ್ದಾಗ ಇಬ್ಬರೂ ಸಹ ಇದಕ್ಕೆ ಹೋಗಿ ನೋಡಿದ್ದೇವೆ. ಈಗ ಅವರು ಕಳೆದ 4-3.5 ವರ್ಷ ಸಚಿವರಾಗಿದ್ದರು, ಆವಾಗಲೂ ನಡ್ಕೊಂಡು ಬಂದಿದೆ. ಹಾಗಂತೇಳಿ ಈಗ ನಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಸಲಹೆ ಕೇಳಿದ್ದು. ಈಗ ಅವರಿಗೆ ನಿಗದಿ ಆಗಿರುವ ಗಡಿಯನ್ನು ಬಿಟ್ಟು ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಾ ಇರುವಂಥದ್ದು ಇಲ್ಲೂ ನಡೆದಿದೆ. ಬಹುತೇಕ ರಾಜ್ಯದ ಕಲ್ಲು ಗಣಿ ಪ್ರದೇಶದಲ್ಲಿ ನಡೀತಾ ಇದೆ. ಹಿಂದೆ ಸರ್ಕಾರದಲ್ಲಿ ನಾನು ಮನವಿ ಮಾಡಿದ್ದೆ, ಒನ್ ಟೈಮಲ್ಲಿ ಅದನ್ನು ಒಂದು ಫೈನನ್ನು ಹಾಕಿ ಅವರಿಗೆ ರೆಗ್ಯುಲರೈಸ್ ಮಾಡಿಕೊಟ್ಟು ಅದಾದ ಮೇಲೆ ಈ ಡ್ರೋನ್ ಬೇಸಿಸಲ್ಲಿ ಎಷ್ಟು ಅವರು ಕ್ವಾರಿ ಮಾಡ್ತಾರೆ ಅದಕ್ಕೆ ಡೈರೆಕ್ಟಾಗಿ ನಾವು ರಾಯಲ್ಟಿ ಹಾಕುವಂಥ ಸಿಸ್ಟಮ್ ಮಾಡಿಬಿಟ್ರೆ ಆವಾಗ ಇದು ಕಂಟ್ರೋಲ್ ಬರುತ್ತೆ. ಅವರು ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿದರೆ ಈಗ ಒನ್ ಟೈಮ್ ಅವರಿಗೆ ಪೆನಾಲ್ಟಿ ಹಾಕಿ ಅದನ್ನು ಅವ್ರಿಗೆ ರೆಗ್ಯುಲರೈಸ್ ಮಾಡಿಕೊಟ್ಟು ಮುಂದೆ ಅಟ್ಲೀಸ್ಟ್ ಲೀಗಲ್ ಆಗಿ ಮಾಡೋದಕ್ಕೆ ಒಂದು ದಾರಿ ಮಾಡಬಹುದು ಅನ್ನುವಂಥ ಸಜೆಷನ್ನು ನಾವು ಕೊಟ್ಟಿದ್ವಿ. ಅದು ಇಂದಿನ ಮುಖ್ಯಮಂತ್ರಿಗಳ ಗಮನದಲ್ಲೂ ಕೂಡ ಇತ್ತು. ಕೊನೆಗೆ ಸ್ವಲ್ಪ ಮಾರ್ಚಲ್ಲಿ ಕೆಲವು ತೀರ್ಮಾನ ತೊಗೊಂಡ್ರು, ಆದರೆ ಸಂಪೂರ್ಣ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಆಗಿಲ್ಲ. ಈಗ ರಾಜ್ಯದ ಬಹುತೇಕ ಎಲ್ಲ ಕ್ವಾರಿ ಪಿಟ್ಟುಗಳಲ್ಲೂ ಕೂಡ ಹೆಚ್ಚುವರಿಯಾಗಿ ಅವರಿಗೆ ಮಂಜೂರಾಗಿರೋ ಪ್ರದೇಶಕ್ಕಿಂತ ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇದು ವಾಸ್ತು ಅಂಶ, ತಮಗೂ ಗೊತ್ತಿದೆ. ಎರಡನೇದು, ಇದೊಂದೇ ಅಲ್ಲ, ಬೇರೆ ವಯೋಲೇಷನ್ಸು ಕೂಡ ಆಗ್ತಾ ಇದೆ. ತಾವು ಹೇಳ್ದಾಗೆ